ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಫ್ರೆಂಡ್ಸ್, ಸ್ನೇಕ್ಸ್ ಅಂದರೆ ಹಾವುಗಳಲ್ಲಿ ಎರಡು ವಿಧಗಳಿರುತ್ತೆ. ಅದು ಪಾಯ್ಸನಸ್ ಸ್ನೇಕ್ ಅಂದರೆ ವಿಷಕಾರಿ ಹಾವು ಮತ್ತು ನಾನ್ ಪಾಯ್ಸನಸ್ ಸ್ನೇಕ್ ಅಂದರೆ ವಿಷ ಇಲ್ಲದ ಹಾವು. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಈ ನಮ್ಮ ಭೂಮಿ ಮೇಲೆ ಸುಮಾರು 3000 ಜಾತಿ ಹಾವುಗಳಿವೆ. ಆ 3000 ಹಾವುಗಳಲ್ಲಿ ಕೇವಲ 600 ಜಾತಿ ಹಾವುಗಳಿಗೆ ಮಾತ್ರ ವಿಷ ಇರುತ್ತೆ. ಹಾಗೆ ಆ 600 ಜಾತಿ ಹಾವುಗಳಲ್ಲಿ ಕೇವಲ 200 ಜಾತಿ ಹಾವುಗಳು ಮಾತ್ರ ನಮಗೆ ಅಂದರೆ ಮನುಷ್ಯರಿಗೆ ಅಪಾಯಕಾರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರಪಂಚದಲ್ಲಿ 10 ವಿಷಕಾರಿ ಹಾವುಗಳು ಯಾವುವು ಅಂತ ನೋಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಇದುವರೆಗೂ ನಮ್ಮ ಕನ್ನಡ ಶಾಲೆ ಫ್ಯಾಕ್ಟ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಆವಿ ರಾಟಲ್ ಸ್ನೇಕ್. ಫ್ರೆಂಡ್ಸ್, ಇದರ ಸೈಂಟಿಫಿಕ್ ಹೆಸರು ಕ್ರೊಟಾಲಸ್ ಸ್ಕುಟಾಲೆಟಸ್. ಇದು ತುಂಬ ವಿಷಕಾರಿ ಹಾವು. ಇದು ಹೆಚ್ಚಾಗಿ ಸೆಂಟ್ರಲ್ ಮೆಕ್ಸಿಕೋ ಮತ್ತು ಸೌತ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸಿನ ಮರುಭೂಮಿ ಅಂದರೆ ಡೆಸರ್ಟ್ ರೀಜನ್ ಅಲ್ಲಿ ಇರತ್ತೆ. ಈ ಹಾವು ನ್ಯೂರೋಟಾಕ್ಸಿಕ್ ಹಿಮೋಟಾಕ್ಸಿಕ್ ವೆನಮ್ನ ಹೊಂದಿರತ್ತೆ. ಈ ಹಾವು ಮರುಭೂಮಿಯಲ್ಲಿರುವಂತಹ ಇಲಿಗಳನ್ನ, ಇನ್ಸೆಕ್ಟ್ಸ್, ಲಿಸರ್ಟ್ಸ್ನ ತಿಂತಾ ಇರತ್ತೆ. ಇದು ಹೆಚ್ಚಾಗಿ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ ತುಂಬಾ ಆಕ್ಟಿವ್ ಆಗಿರತ್ತೆ. ಫ್ರೆಂಡ್ಸ್, ಈ ರಾಟಲ್ ಸ್ನೇಕ್ ಕಚ್ಚಿದಾಗ ಬರುವ ಸಿಂಪ್ಟಮ್ಸ್ ಮುಖ ಅಥವಾ ಕೈಗಳಲ್ಲಿ ಮರಕಟ್ಟುವಿಕೆ, ಹೆವಿ ತಲೆನೋವು, ವೀಕ್ನೆಸ್, ವಕಾರಿಕೆ ಅಥವಾ ವಾಂತಿ ಆಗೋದು, ಬೆವರು ಸೋರುವುದು, ಜೊಲ್ಲು ಸೋರಿಸುವುದು, ದೃಷ್ಟಿ ಮಸಕಾಗುವುದು, ಉಸಿರಾಟದ ತೊಂದರೆ ಇರತ್ತೆ. ಫಿಲಿಪಿನ್ ಕೋಬ್ರಾ. ಫ್ರೆಂಡ್ಸ್, ಇದನ್ನು ನಾರ್ಥರ್ನ್ ಫಿಲಿಪಿನ್ ಕೋಬ್ರಾ ಅಂತ ಸಹ ಕರೀತಾರೆ. ಈ ಜಾತಿಯ ಹಾವುಗಳು ಹೆಚ್ಚಾಗಿ ನಾರ್ಥರ್ನ್ ಫಿಲಿಪಿನ್ ರೀಜನ್ ಅಲ್ಲಿ ಇರತ್ತೆ. ಈ ಫಿಲಿಪಿನ್ ಕೋಬ್ರಾ ತುಂಬ ವಿಷಕಾರಿ. ಇದು ಬ್ರೌನ್ ಕಲರಲ್ಲಿ ಇರತ್ತೆ. ಫ್ರೆಂಡ್ಸ್, ಇದು ಎಷ್ಟು ವಿಷಕಾರಿ ಹಾವು ಅಂದ್ರೆ ಇದು ಒಂದು ವ್ಯಕ್ತಿಗೆ ಕಚ್ಚಿದ್ರೆ ಆ ವ್ಯಕ್ತಿ ಕೇವಲ ಅರ್ಧ ಗಂಟೆಯಲ್ಲೇ ಸಾವನ್ನಪ್ತಾನೆ. ಹಂಗೆ ಇದನ್ನ ಯಾರಾದ್ರೂ ಕೆಣಕಿದರೆ ಅದು ಅದರ ವಿಷವನ್ನ ನಮ್ಮ ಮೇಲೆ ಉಗಿಯುತ್ತೆ. ಫ್ರೆಂಡ್ಸ್, ಈ ಫಿಲಿಪಿನ್ ಕೋಬ್ರಾ ಪೋಸ್ಟ್ ಸಿನಾಪ್ಟಿಕ್ ನ್ಯೂರೋಟಾಕ್ಸಿನ್ ವಿಷವನ್ನ ಹೊಂದಿರತ್ತೆ. ಈ ಫಿಲಿಪಿನ್ ಕೋಬ್ರಾ ಕಚ್ಚಿದಾಗ ಇರುವ ಸಿಂಪ್ಟಮ್ಸ್ ವಿಪರೀತ ತಲೆನೋವು, ವಕಾರಿಕೆ, ವಾಂತಿ, ವಿಪರೀತ ಹೊಟ್ಟೆನೋವು, ಡಯೇರಿಯಾ, ಉಸಿರಾಟದ ತೊಂದರೆ, ಹಂಗೆ ಪೆರಾಲಿಸಿಸ್ ಆಗೋದು. ಫ್ರೆಂಡ್ಸ್, ಇದರ ಆವರೇಜ್ ಸೈಜ್ 3.3 ಫೀಟ್. ಡೆತ್ ಆಡರ್. ಫ್ರೆಂಡ್ಸ್, ಈ ಡೆತ್ ಆಡರ್ ಹಾವು ಆಸ್ಟ್ರೇಲಿಯಾದಲ್ಲಿರತ್ತೆ. ಈ ಡೆತ್ ಆಡರಿನ ಆವರೇಜ್ ಸೈಜ್ 1.3 ಫೀಟ್. ಇವು ತುಂಬಾ ಶಾರ್ಟ್ ಆಗಿರತ್ತೆ. ಹಾಗೆ ಇದರ ತಲೆ ಟ್ರಯಾಂಗ್ಯುಲರ್ ಶೇಪಲ್ಲಿರತ್ತೆ. ಈ ಡೆತ್ ಆಡರಿನ ವಿಷ ಹೈಲಿ ಟಾಕ್ಸಿಕ್ ನ್ಯೂರೋಟಾಕ್ಸಿನ್. ಫ್ರೆಂಡ್ಸ್, ಈ ಡೆತ್ ಆಡರ್ ಕಚ್ಚಿದ್ರೆ ಪ್ಯಾರಲೈಸ್ಡ್ ಆಗಿಬಿಡ್ತಾರೆ. ನಂತರ ಅವರ ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿಬಿಡತ್ತೆ. ಹಾಗೆ 6 ಗಂಟೆಗಳ ಒಳಗೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಅವರು ಸಾವನ್ನಪ್ತಾರೆ. ಟೈಗರ್ ಸ್ನೇಕ್. ಫ್ರೆಂಡ್ಸ್, ಈ ಟೈಗರ್ ಸ್ನೇಕ್ನ ನೋಡ್ಚಿಸ್ ಸ್ಕುಟಾಟಸ್ ಅಂತ ಸಹ ಕರೀತಾರೆ. ಈ ಟೈಗರ್ ಸ್ನೇಕ್ಸ್ ಹೆಚ್ಚಾಗಿ ಸೌತ್ ಈಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿರತ್ತೆ. ಇದರ ಆವರೇಜ್ ಸೈಜ್ 3.9 ಫೀಟ್. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾದ ಕೋಸ್ಟಲ್ ರೀಜನ್ಸ್, ವೆಟ್ಲ್ಯಾಂಡ್ಸ್ ಅಲ್ಲಿ ಇರತ್ತೆ. ಈ ಟೈಗರ್ ಸ್ನೇಕ್ಸಿನ ಮ್ಯಾಕ್ಸಿಮಮ್ ಸೈಜ್ 3.93 ಫೀಟ್. ಇವು ವಿವಿಧ ಬಣ್ಣಗಳಲ್ಲಿರತ್ತೆ, ಲೈಕ್ ಯೆಲ್ಲೋ, ಆರೆಂಜ್, ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ಸ್ ಅಲ್ಲಿ. ಇವು ಸಹ ಕೋಬ್ರಾ ಸಂಗೆ ತುಂಬಾ ಕೋಪದಿಂದ ಇರತ್ತೆ. ಇವು ನ್ಯೂರೋಟಾಕ್ಸಿನ್ಸ್, ಮಯೋಟಾಕ್ಸಿನ್ಸ್ ಮತ್ತು ಹೆಮೋಲಸಿನ್ಸ್ ವಿಷವನ್ನು ಹೊಂದಿರತ್ತೆ. ಇದು ಕಚ್ಚಿದಾಗ ಫುಟ್ ಮತ್ತು ನೆಕ್ಕಿನ ಸಿವಿಯರ್ ಪೇನ್, ಎಕ್ಸೆಸಿವ್ ಸ್ವೆಟಿಂಗ್, ನಮ್ನೆಸ್, ಉಸಿರಾಟದ ತೊಂದರೆ ಮತ್ತು ಪ್ಯಾರಾಲಿಸಿಸ್ ಆಗಿಬಿಡ್ತಾರೆ. ರಸೆಲ್ಸ್ ವೈಪರ್. ಫ್ರೆಂಡ್ಸ್, ಈ ರಸೆಲ್ಸ್ ವೈಪರಿನ ಆವರೇಜ್ ಸೈಜ್ 4 ಫೀಟ್. ಇದು ಹೆಚ್ಚಾಗಿ ನಮ್ಮ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್, ಮಯನ್ಮಾರ್, ಥೈಲ್ಯಾಂಡ್, ಪಾಕಿಸ್ತಾನ್, ಕಾಂಬೋಡಿಯಾ, ಟಿಬೆಟ್, ಚೈನಾ, ತೈವಾನ್ ಮತ್ತು ಇಂಡೋನೇಷ್ಯಾ ದೇಶಗಳಲ್ಲಿ ಇರತ್ತೆ. ಈ ರಸೆಲ್ಸ್ ವೈಪರ್ನ ಚೈನ್ ವೈಪರ್ಸ್ ಅಂತ ಸಹ ಕರೀತಾರೆ. ಇದು ಸಹ ತುಂಬಾ ವಿಷಕಾರಿ ಹಾವು. ಇದು ಯೆಲ್ಲೋ ಮತ್ತು ಟ್ಯಾನ್ ಕಲರ್ಸ್ ಅಲ್ಲಿ ಇರತ್ತೆ. ರಸೆಲ್ಸ್ ವೈಪರ್ ಕಚ್ಚಿದಾಗ ಆಗುವ ಸಿಂಪ್ಟಮ್ಸ್ ಅದು ಕಚ್ಚಿದ ಕಡೆ ಎಕ್ಸೆಸಿವ್ ರಕ್ತ ಸೋರೋದು, ಬಿಪಿ ಲೋ ಆಗೋದು, ವಾಂತಿ, ಡಯೇರಿಯಾ, ಫೇಶಿಯಲ್ ಸ್ವೆಲ್ಲಿಂಗ್, ಕಿಡ್ನಿ ಫೇಲ್ಯೂರ್, ಬ್ಲಡ್ ಕ್ಲಾಟಿಂಗ್ ಇನ್ನೂ ಮುಂತಾದವು. ಬ್ಲ್ಯಾಕ್ ಮಾಂಬಾ. ಫ್ರೆಂಡ್ಸ್, ಈ ಬ್ಲ್ಯಾಕ್ ಮಾಂಬಾ ಸ್ನೇಕಿನ ಆವರೇಜ್ ಸೈಜ್ 6.6 ಇಂದ 10 ಫೀಟ್ಸ್. ಇದು ಹೆಚ್ಚಾಗಿ ಸದರನ್ ಮತ್ತು ಈಸ್ಟರ್ನ್ ಆಫ್ರಿಕಾದಲ್ಲಿರತ್ತೆ. ಇದು ಗ್ರೌಂಡ್ ಮೇಲೆ ಹಾಗೆ ಮರಗಳ ಮೇಲೆ ಜೀವಿಸುತ್ತೆ. ಇದು ವುಡ್ಲ್ಯಾಂಡ್ಸ್, ಕಾಡುಗಳಲ್ಲಿ, ರಾಕಿಯ ರೀಜನ್ಸ್ ಅಲ್ಲಿ ಇರತ್ತೆ. ಇದು ಚಿಕ್ಕ ಚಿಕ್ಕ ಪಕ್ಷಿಗಳು ಮತ್ತು ಚಿಕ್ಕ ಪ್ರಾಣಿಗಳನ್ನ ತಿಂದು ಬದುಕುತ್ತೆ. ಫ್ರೆಂಡ್ಸ್, ಈ ಬ್ಲ್ಯಾಕ್ ಮಾಂಬಾ ತುಂಬಾ ಉದ್ದ ಇರತ್ತೆ. ಈ ಬ್ಲ್ಯಾಕ್ ಮಾಂಬಾ ತುಂಬಾ ವಿಷಕಾರಿ ಹಾವು. ಇದು ನ್ಯೂರೋಟಾಕ್ಸಿನ್ಸ್ ವಿಷವನ್ನ ಹೊಂದಿರತ್ತೆ. ಫ್ರೆಂಡ್ಸ್, ಇದು ಎಷ್ಟು ವಿಷಕಾರಿ ಹಾವು ಅಂದ್ರೆ ಇದು ಕಚ್ಚಿದ 10 ನಿಮಿಷಗಳಲ್ಲಿ ಮನುಷ್ಯನ ಪ್ರಾಣ ಹೋಗ್ಬಿಡತ್ತೆ. ಫ್ರೆಂಡ್ಸ್, ಈ ಬ್ಲ್ಯಾಕ್ ಮಾಂಬಾ ಕಚ್ಚಿದಾಗ ಬರುವ ಸಿಂಪ್ಟಮ್ಸ್ ಬಾಯಲ್ಲಿ ಮೆಟಾಲಿಕ್ ಟೆಸ್ಟ್, ಡ್ರೂಪಿಂಗ್ ಐಲೈಟ್ಸ್, ನ್ಯೂರಲಾಜಿಕಲ್ ಡಿಸ್ಫಂಕ್ಷನ್, ಬ್ಲರ್ಡ್ ವಿಷನ್, ರೆಸ್ಪಿರೇಟರಿ ಸಿಸ್ಟಮ್ ಪ್ಯಾರಾಲಿಸಿಸ್, ಎಕ್ಸ್ಟ್ರೀಮ್ ಡ್ರೌಸಿನೆಸ್, ಮಾತನಾಡೋದಕ್ಕೆ ಆಗದೆ ಇರೋದು, ಡಯೇರಿಯಾ, ವಾಮಿಟಿಂಗ್ ಮತ್ತು ಎಕ್ಸ್ಟ್ರೀಮ್ ಸ್ವೆಟಿಂಗ್. ಈಸ್ಟರ್ನ್ ಬ್ರೌನ್. ಫ್ರೆಂಡ್ಸ್, ಈ ಈಸ್ಟರ್ನ್ ಬ್ರೌನ್ ಹಾವಿನ ಆವರೇಜ್ ಸೈಜ್ 4.9 ಇಂದ 6.6 ಫೀಟ್. ಇದು ಹೆಚ್ಚಾಗಿ ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿ ಇರುತ್ತೆ. ಇದು ಹೆಚ್ಚಾಗಿ ಫಾರ್ಮ್ಸ್ ಹತ್ರ ಇರುತ್ತೆ. ಹಂಗೆ ಇದು ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ಈಸ್ಟರ್ನ್ ಬ್ರೌನ್ ಹಾವು ತುಂಬಾ ವಿಷಕಾರಿ ಹಾವು. ಇದರ ವೆನಮ್ ಎಕ್ಸ್ಟ್ರೀಮ್ಲಿ ಡೆಡ್ಲಿ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಆಸ್ಟ್ರೇಲಿಯಾದಲ್ಲಿ ಈ ಹಾವಿಂದ ತುಂಬಾ ಜನ ಅವರ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಎಷ್ಟು ವಿಷಕಾರಿ ಹಾವು ಅಂದ್ರೆ ಇದು ಕಚ್ಚಿದ ಕೇವಲ 2 ನಿಮಿಷಗಳಲ್ಲೇ ಅದರ ಸಿಂಪ್ಟಮ್ಸ್ ನಮಗೆ ಕಾಣಿಸುತ್ತೆ. ಇನ್ಲ್ಯಾಂಡ್ ತೈಪಾನ್. ಫ್ರೆಂಡ್ಸ್, ಈ ಇನ್ಲ್ಯಾಂಡ್ ತೈಪಾನಿನ ಆವರೇಜ್ ಸೈಜ್ 5.9 ಫೀಟ್. ಇದು ಹೆಚ್ಚಾಗಿ ವೆಸ್ಟ್ ಮತ್ತು ಸೌತ್ ವೆಸ್ಟ್ ಕ್ವೀನ್ಸ್ಲ್ಯಾಂಡ್ ಹಾಗೆ ಸೌತ್ ಮತ್ತು ಸೌತ್ ಈಸ್ಟ್ ಆಸ್ಟ್ರೇಲಿಯಾದಲ್ಲಿರುತ್ತೆ. ಫ್ರೆಂಡ್ಸ್, ಈ ಇನ್ಲ್ಯಾಂಡ್ ಟೈಪಾನ್ ನ್ಯೂರೋಟಾಕ್ಸಿನ್ಸ್ ವಿಷವನ್ನು ಹೊಂದಿರುತ್ತೆ. ಇದು ಕಚ್ಚಿದಾಗ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಹೆಚ್ಚು ಎಫೆಕ್ಟ್ ಬೀಳುತ್ತೆ, ಹಾಗೆ ಪ್ಯಾರಾಲಿಸಿಸ್ ಆಗಿಬಿಡ್ತೀವಿ. ಹಾಗೆ ಇದು ಕಚ್ಚಿದ 3 ರಿಂದ 4 ಗಂಟೆಯಲ್ಲೇ ಒಬ್ಬ ಮನುಷ್ಯನ ಪ್ರಾಣ ಹೋಗ್ಬಿಡತ್ತೆ. ಬ್ಲೂ ಕ್ರೈಟ್. ಫ್ರೆಂಡ್ಸ್, ಈ ಬ್ಲೂ ಕ್ರೈಟ್ನ ನಾವು ಕಟ್ಟಿಗೆ ಹಾವು ಅಂತೀವಿ. ಇದು ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿರುತ್ತೆ, ಅಂದರೆ ಇಂಡಿಯಾ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಇಂಡೋನೇಷ್ಯಾ ದೇಶಗಳಲ್ಲಿರುತ್ತೆ. ಈ ಬ್ಲೂ ಕ್ರೈಟಿನ ಆವರೇಜ್ ಸೈಜ್ 3.6 ಫೀಟ್. ಫ್ರೆಂಡ್ಸ್, ಈ ಬ್ಲೂ ಕ್ರೈಟ್ ಹೈಲಿ ವೆನಾಮಸ್ ಸ್ನೇಕ್. ಇದರ ಕಲರ್ ಬ್ಲೂಯಿಶ್ ಬ್ಲ್ಯಾಕ್ ಕ್ರಾಸ್ ಬ್ಯಾಂಡ್ಸ್ ಇಂದ ಇರುತ್ತೆ. ಫ್ರೆಂಡ್ಸ್, ಇದು ಅದರ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ನ್ಯೂರೋಟಾಕ್ಸಿನ್ಸ್ ವಿಷವನ್ನು ನಮಗೆ ಕಚ್ಚಿದಾಗ 40 to 70 milligrams ನಮ್ಮ ಬಾಡಿಯಲ್ಲಿಗೆ ಇಂಜೆಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇದು ತುಂಬಾ ವಿಷಕಾರಿ ಹಾವು. ಇದು ಕಚ್ಚಿದಾಗ ಇರುವ ಸಿಂಪ್ಟಮ್ಸ್ ಮಸ್ಕ್ಯುಲರ್ ಸಿಸ್ಟಮ್ ಪ್ಯಾರಾಲಿಸಿಸ್, ಮಾತನಾಡೋದಕ್ಕೆ ಆಗದೆ ಇರೋದು, ರೆಸ್ಪಿರೇಟರಿ ಸಿಸ್ಟಮ್ ಫೇಲ್ಯೂರ್, ಇನ್ನೂ ತುಂಬಾ ಸಿಂಪ್ಟಮ್ಸ್ ಇರುತ್ತೆ. ಫ್ರೆಂಡ್ಸ್, ಇದು ಎಷ್ಟು ವಿಷಕಾರಿ ಹಾವು ಅಂದ್ರೆ ಇದರ ಸ್ಮಾಲ್ ಅಮೌಂಟ್ ಆಫ್ ವೆನಮ್ ಇದಕ್ಕೂ ಮುಂಚೆ ಹೇಳಿದ ಲಿಸ್ಟ್ ಅಲ್ಲಿರೋ 4 ಹಾವುಗಳ ಸಮಾನ. ಫ್ರೆಂಡ್ಸ್, ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಪರ್ಸನಲ್ ಆಗಿ ಇದರಿಂದ 2 ಸಲ ಎಸ್ಕೇಪ್ ಆಗಿದ್ದೀನಿ, ಸೊ ಬಿ ಕೇರ್ಫುಲ್. ಬೆಲ್ಚರ್ ಸಿ ಸ್ನೇಕ್. ಫ್ರೆಂಡ್ಸ್, ಈ ಬೆಲ್ಚರ್ ಸಿ ಸ್ನೇಕಿನ ಆವರೇಜ್ ಸೈಜ್ 1.5 ಇಂದ 3.3 ಫೀಟ್ ಇರುತ್ತೆ. ಇದು ಹೆಚ್ಚಾಗಿ ಇಂಡಿಯನ್ ಓಷನ್, ಗಲ್ಫ್ ಆಫ್ ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಕೋಸ್ಟಲ್ ಲೈನ್ ಆಫ್ ಫಿಲಿಪೀನ್ಸ್ ಅಲ್ಲಿ ಇರುತ್ತೆ. ಇದನ್ನ ಫೈನ್ ಬ್ಯಾಂಡೆಡ್ ಸೀ ಸ್ನೇಕ್ ಅಂತ ಸಹ ಕರೀತಾರೆ. ಫ್ರೆಂಡ್ಸ್, ಇದು ಎಷ್ಟು ವಿಷಕಾರಿ ಹಾವು ಅಂದ್ರೆ ಇದರ 1 ಬೈಟ್ ಒಬ್ಬ ಮನುಷ್ಯನ ಕೊಲ್ಲುತ್ತೆ, ಹಾಗೆ ಇದರ 1 ಬೈಟ್ 100 ಇನ್ಲ್ಯಾಂಡ್ ಥೈಪಾನ್ ಹಾವುಗಳ ಸಮಾನ. ಆದ್ರೆ ಇದು ಯಾರಿಗೂ ಅಷ್ಟೊಂದು ಹಾರ್ಮ್ ಮಾಡಲ್ಲ, ಹಾಗೆ ಇದು ಅದರ ವೆನಮ್ನ ಜಾಸ್ತಿ ಇಂಜೆಕ್ಟ್ ಮಾಡಲ್ಲ. ಫ್ರೆಂಡ್ಸ್, ಇದು ನ್ಯೂರೋಟಾಕ್ಸಿನ್ಸ್ ಮತ್ತು ಮಯೋಟಾಕ್ಸಿನ್ಸ್ನ ಹೊಂದಿರತ್ತೆ. ಈ ಹಾವಿನ ಕೇವಲ 1 ಡ್ರಾಪ್ 1800 ಜನರನ್ನ ಕೊಲ್ಲುತ್ತೆ. ಅಂದ್ರೆ ಇದು ಎಷ್ಟು ವಿಷಕಾರಿನೋ ಅರ್ಥ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಹಾವು ಕಚ್ಚಿದಾಗ ಬರುವ ಸಿಂಪ್ಟಮ್ಸ್ ತುಂಬಾ ಇವೆ, ಲೈಕ್ ಎಕ್ಸ್ಟ್ರೀಮ್ ನಾಸಿಯಾ, ವಾಮಿಟಿಂಗ್, ಮಿಗ್ರೇನ್ ಹೆಡ್ಏಕ್, ಡಯೇರಿಯಾ, ಎಕ್ಸ್ಟ್ರೀಮ್ ಅಬ್ಡಾಮಿನಲ್ ಪೇನ್, ಡಿಸಿನೆಸ್, ಪ್ಯಾರಾಲಿಸಿಸ್, ಮಜಲ್ ಇಂಪೈರ್ಮೆಂಟ್, ಎಕ್ಸ್ಟ್ರೀಮ್ ಬ್ಲೀಡಿಂಗ್, ಹೈಸ್ಟ್ರಿಯಾ, ರೆಸ್ಪಿರೇಟರಿ ಫೇಲ್ಯೂರ್ ಮತ್ತು ರೀನಲ್ ಫೇಲ್ಯೂರ್. ಇದರ ವಿಷ ಎಷ್ಟು ಡೆಡ್ಲಿಯೆಸ್ಟ್ ಅಂದ್ರೆ ಇದು ಕಚ್ಚಿದ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೂ ಸಹ ಬದುಕೋದು ತುಂಬಾ ಕಷ್ಟ. ಸೊ ಫ್ರೆಂಡ್ಸ್, ಈ ಬೆಲ್ಚರ್ ಸೀ ಸ್ನೇಕ್ನ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಮತ್ತು ಡೆಡ್ಲಿಯೆಸ್ಟ್ ಹಾವು ಅಂತ ಪರಿಗಣಿಸಲಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.